ನಮಸ್ಕಾರ ಸ್ನೇಹಿತರೆ. ಕಿರುತೆರೆಯ ರಾಣಿ ಚಂದನ ಅನಂತ ಕೃಷ್ಣಗೆ ನಿಜವಾಗ್ಲೂ ಲವ್ ಆಗಿದೆಯಾ? ಹೌದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಚಂದನ ಮೂಲತಃ ತುಮಕೂರಿನ ಹುಡುಗಿ. ಪುಟ್ಟಮಲ್ಲಿ ಧಾರಾವಾಹಿಯಲ್ಲಿ ನಾಯಕನ ತಂಗಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದರು ಇವರು. ರಾಜಾರಾಣಿ ಧಾರಾವಾಹಿಯಿಂದ ಚುಕ್ಕಿ ಎಂದೇ ಖ್ಯಾತರಾಗಿದ್ದರು ಚಂದನ ಅವರು. ನಟಿ ಮಾತ್ರವಲ್ಲದೆ ಚಂದನರ ಅತ್ಯುತ್ತಮ ನೃತ್ಯಗಾರ್ತಿ ಕೂಡ ಹೌದು. ಆಡೋದರಲ್ಲೂ ಎತ್ತಿದ ಕೈ ಮುದ್ದು ಮುದ್ದಾಗಿರೋ ಈ ಚುಕ್ಕಿ. ವಾಸುಕಿ ವೈಭವ್ ನಿರ್ದೇಶಕನ ಕಪ್ಪು ಚುಕ್ಕಿ ಹಾಡು ಸೂಪರ್ ಹಿಟ್ ಕೂಡ ಆಗಿತ್ತು ಈ ಬಿಗ್ ಬಾಸ್ ಸೀಸನ್ 7ರಲ್ಲಿ. ಶಾಸ್ತ್ರೀಯ ಸಂಗೀತ ಕಲಿತಿದ್ದಾರೆ ಚಂದನ ಅವರು. ಶಾಲಾ ದಿನಗಳಲ್ಲಿ ಮುಂಬೈ ಶೋಗಳಲ್ಲಿ ಕೂಡ ಪಾಲ್ಗೊಂಡಿದ್ದರು ಚಂದನ. ಬಿಗ್ ಬಾಸ್ ಪ್ರವೇಶಿಸುವ ಮುನ್ನ ನಾನು ಪ್ರೇಕ್ಷಕರಿಗೆ ಸೂಪರ್ ಮನೋರಂಜನೆ ನೀಡುತ್ತೇನೆ ಎಂದು ಸುದೀಪ್ಗೆ ಕೂಡ ಮಾತು ಕೂಡ ಕೊಟ್ಟಿದ್ದಾರೆ ಇವರು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಮೋಸ್ಟ್ ಸಿಂಪಲ್ ಹುಡುಗಿ ಎಂದೆನಿಸಿಕೊಂಡಿದ್ದಾರೆ ಚಂದನ ಅವರು. ಹೌದು, ಖಾಸಗಿ ವಾಹಿನಿಯಲ್ಲಿ ಮೋಸ್ಟ್ ಎಂಟರ್ಟೈನಿಂಗ್ ಧಾರಾವಾಹಿ ರಾಜರಾಣಿಯಲ್ಲಿ ರಾಣಿಯಾಗಿ ಮಿಂಚಿದ ಚಂದನ ಅನಂತ ಕೃಷ್ಣಗೆ ಈಗ ಬಿಗ್ ಬಾಸ್ ಮೂಲಕ ಮನೆ ಮಾತಾಗಿದ್ದಾರೆ. ಹೌದು ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.